ಗೌಡರ ದೆಹಲಿ ಯಾತ್ರೆ ರಾಜ್ಯದ ಕೈಕಮಲ ನಾಯಕರಿಗೆ ಬೇಕಿದೆ ನಿದ್ರೆ ಮಾತ್ರ ದೆಹಲಿಯಲ್ಲಿ ದೇವೇಗೌಡರ ಹಲವು ಲೆಕ್ಕಾಚಾರ ಯಾರಿಗೆ ಕಾದಿದೆ ಸಂಚಕಾರ ಜೆಡಿಎಸ್ಗೆ ಬಹುಮತ ಕನಸು ಆದ್ರೂ ಕುಮಾರಸ್ವಾಮಿ ಆಗ್ತಾರಂತೆ ಸಕ್ಸಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಜೀನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಒಂದ್ ರೀತಿಯ ರಾಜಕಾರಣದಲ್ಲಿ ಹೆಂಗೆ ಅಂತಂದ್ರೆ ಜಸ್ಪಾಸು ಆದ್ರೂ ಕ್ಲಾಸ್ ಲೀಡರ್ ಈ ಕುಮಾರ್ ಹಣೆ ಬರ ಅಂತಂದ್ರೆ ಬಹುಮತ ಪಡೆದು ಸಿಎಂ ಆಗಿದ್ಕಿಂತ ಬೈ ಲಕ್ ಲಾಟ್ರಿ ಸಿ ಎಂ ತರ ಸಿಎಂ ಆದರು ಅದ್ರ ಬಗ್ಗೆ ಅವ್ರಿಗೆ ಯಾವುದೇ ರೀತಿಯ ಬೇಸರ ಇಲ್ಲ ನಾನು ಕೊಟ್ಟ ಅವಕಾಶವನ್ನ ಸರಿಯಾಗಿ ಬಳಸ್ಕೊಂಡು ನಾನು ಸಿ ಎಂ ಆಗಿದ್ದೀನಿ ಅಂತ ಅವ್ರು ಜನಗಳಿಗೆ ಹೇಳ್ತಾರೆ ದಯವಿಟ್ಟು ನನ್ನ ಯಾರ್ದೋ ಮರ್ಜಿನಲ್ಲಿ ಯಾವ್ದೋ ದರ್ದಲ್ಲಿ ನಾನು ಸಿ ಎಂ ಆಗೋ ತರ ಮಾಡ್ಬೇಡಿ ಮಾಡಬೇಡ್ಮೂರು ಕೊಡ್ರಯ್ಯಾ ಅಂತ ಕೇಳ್ತಾವ್ರೆ ಆದರೆ ಪ್ರತಿಯೊಬ್ಬರಿಗೂ ಗೊತ್ತು ಕರ್ನಾಟಕದ ಐದು ಕೋಟಿ ಇಪ್ಪತ್ತೊಂದು ಲಕ್ಷ ಮತದಾರರು ಗೊತ್ತು ಜೆ ಡಿ ಎಸ್ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬರಲ್ಲ ಅಂತ ಆದ್ರೆ ಯಾರೊಬ್ರು ಕೂಡ ಕುಮಾರಸ್ವಾಮಿ ಸಿಎಂ ಆಗಲ್ಲ ಅಂತ ಹೇಳಕ್ ಹೋಗಲ್ಲ ಯಾಕೆಂದ್ರೆ ಮೂವತ್ ಮೂರ್ ಮೂವತ್ ನಾಲ್ಕಾಗ್ಲೆ ಸಿಎಂ ಆಗಿಟ್ಟವರ ಕುಮಾರಣ್ಣ ಆಗಲ್ಲ ಅಂದ್ರೆ ತಪ್ಪ ಈಗ ಸಿದ್ದರಾಮಯ್ಯ ಹೇಳ್ತಿಲ್ವಾ ಅವರ ಪ್ರಾಣೆ ಸಿಎಂ ಆಗಲ್ಲ ಅಂತಿದ್ರು ಅವರೇ ಒಬ್ಬಟ್ಟು ಸಿಎಂ ಮಾಡಿದ್ರು ಬನ್ನಿ ಜಾತ್ಯಾತೀತ ತತ್ವಗಳು ಒಂದಾಗಬೇಕು ಕೋಮುವಾದಿಗಳನ್ನ ಅಧಿಕಾರದಿಂದ ದೂರ ಇಡಬೇಕು ಅಂದ್ಬಿಟ್ಟು ದೇವೇಗೌಡರು ಮುಂದೆ ಕೈ ನಿಂತ್ಕೊಂಡು ಕೈ ಕಟ್ಕೊಂಡು ಬಟ್ ಡೆಲ್ಲಿ ದೇವೇಗೌಡರು ಮಾತನಾಡಿದ್ದಾರೆ ಮಾತಾಡ್ಬೇಕಾದ್ರೆ ಮಾಜಿ ಸಿಎಂಗಳ ದೋಸ್ತಿ ನನಗೆ ಗೊತ್ತಿದೆ ಕೈ ಕಮಲ ಮಾಜಿ ಸಿಎಂಗಳ ದೋಸ್ತಿಗಳ ಕತೆ ಗೊತ್ತಿದೆ ನನಗೆ ಇವ್ರು ಯಾರ ಜೊತೆ ದೋಸ್ತಿ ಮಾಡ್ಕೊಳಕ್ ಹೋಗಿದ್ರಂತೆ ಹೇಳಿಲ್ಲ ಟಿಕೆಟ್ ಅನೌನ್ಸ್ ಮಾಡಕ್ ರೆಡಿ ಆಯ್ತವ್ರು ಬಿಜೆಪಿಯವ್ರ ಇಲ್ಲಿ ಯಾಕೆ ಆರೋಗ್ಯ ಸರಿ ಇಲ್ಲ ಹ್ಮ್ ಫುಡ್ ಆಡಕ್ ಆಗಲ್ಲ ಹ್ಮ್ ಬಹಳ ಅಂದೂರು ದೆಹಲಿಗಾರ್ತ ದೆಹಲಿ ಭೇಟಿಗೌಡರ ಅನಾರೋಗ್ಯ ರೆಸ್ಟ್ ಅಲ್ಲಿ ಇದ್ರು ದೆಹಲಿ ಹೋಗಿಂಗ್ ಒಂದ್ ರೌಂಡ್ ಹಿಂಗ್ ಮೀಟಿಂಗ್ ಮಾಡ್ಕೊ ಬರ್ತಾರಲ್ಲ ಅದ್ರ ಸಂದೇಶ ಏನು ಅದು ಈಗ ಕಾಂಗ್ರೆಸ್ ಅವ್ರು ಬಿಜೆಪಿಯವ್ರಿಗೆ ಗಲೀತು ಇವ್ರು ನಮ್ಮವ್ರ ಹತ್ರ ಹೋದ್ರ ಅವ್ರ ಹತ್ರ ಹೋದ್ರ ಏನ್ ಮಾಡಿದ್ರು ಎಷ್ಟ್ ಟಿಕೆಟ್ ತಪ್ಪಿಸ್ತಾರಪ್ಪ ಇವ್ರು ಏನ್ ಕತೆ ಅಂತ ತಳಮಳ ಶುರುವಾಗ ದೇವೇಗೌಡರ ಒಂದು ದೆಹಲಿ ಯಾತ್ರೆ ಎರಡು ಪಕ್ಷಗಳು ನಿದ್ರೆ ಮಾತ್ರ ಮೊರೆ ಹೋಗಂಗ ಆಗ್ಬಿಟ್ಟೈತೆ ನಿದ್ರೆ ಬತ್ತಿಲ್ಲ ಕೆಲವರು ಯಾರಿಗೆ ಎಫೆಕ್ಟ್ ಆಗುತ್ತೆ ಜಾಸ್ತಿ ಈಗ ಎಲ್ರು ಯಾರು ದೇವೇಗೌಡ್ರ ಇಲ್ದ ಜೆ ಡಿ ಎಸ್ ಇಲ್ದ ನಾವೇನೋ ಈಗ ಒಂದು ಕಾಂಗ್ರೆಸ್ ಒಂದು ಪಟ್ಟಿ ಬಂದ್ಬಿಟ್ಟಿದೆ ಹ್ಮ್ ಬಿಜೆಪಿ ಒಂದು ಪಟ್ಟಿ ಬಂದಿಲ್ಲ ಇನ್ನು ಸೊ ಕಾಯ್ತಾ ಇದಾರೆ ಅದು ಕೂಡ ಈ ಸಲ ಹಳೆ ಟಾರ್ಗೆಟ್ ಹಳೆ ಮೈಸೂರು ಅಂತ ಬಿಜೆಪಿ ಹೇಳ್ತಾ ಇದಾರೆ ಅಂದ್ರೆ ಅವ್ರೇನು ಅಂತಂದ್ರೆ ನೋಡ್ರಪ್ಪ ನೀವು ನಮ್ಗೆ ಹತ್ ಕೊಟ್ರೆ ನಾವು ನಿಮ್ಗೆ ಇಪ್ಪತ್ತು ಕೊಡ್ತೀವಿ ಅಂತ ಯಾರ್ತವೇನೋ ಮಾತಾಡಿರ್ತಾರೆ ಕೆಲವು ಟಚ್ ಮಾಡಬೇಡಿ ನಮ್ಮವನ್ನ ಅಂತ ನಾನು ಐ ಆಮ್ ವೈಟಿಂಗ್ ಬಿಜೆಪಿ ಲಿಸ್ಟ್ಗೆ ನಾನು ಕಾಯ್ತಾ ಇದ್ದೀನಿ ಅದ್ ನೆಕ್ಸ್ಟ್ ಸ್ಟೋರಿ ಇದೆ ಹೇಳ್ತೀನಿ ಬಟ್ ಇಲ್ಲೇ ಹೇಗೆ ಅಂತಂದ್ರೆ ದೇವೇಗೌಡರ್ ಒಂದು ದೆಹಲಿ ಯಾತ್ರೆ ಕಾಂಗ್ರೆಸ್ ಬಿಜೆಪಿ ಕೆಲವು ನಾಯಕರಿಗೆ ಅವಶ್ಯಕತೆ ಇದೆ ನಿದ್ರೆ ಮಾತ್ರೆ ಅಂತ ಆ ಮಟ್ಟಿಗೆ ಟೆನ್ಷನ್ ಕ್ರಿಯೇಟ್ ಆಗಿದೆ ಐ ಆಮ್ ವೈಟಿಂಗ್ ಏನ್ ಎಫೆಕ್ಟ್ ಅಂತ ಬಟ್ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಇದೆ ಇದು ಒಂದೇ ಬೇದಿ ಆಗಂಗೆ ಆಗತ್ತೆ ಸ್ಟೋರಿಗಳು ಅನ್ನೋದಾದ್ರೆ ಇಟ್ಸ್ ವಂಡರ್ಫುಲ್ ನಿಮ್ ಪ್ರಕಾರ ದೇವೇಗೌಡರ ದೆಹಲಿ ಯಾತ್ರೆ ಯಾರ ರಾಜಿ ಸೆಟ್ಟಿಂಗ್ ಏನಾರು ಹೋಗಿದ್ರ ಹ್ಞೂ ಅಂತ ಕೆಲವ್ರು ಅನ್ಕೋತಾರೆ ತಾವೇನು ಹೇಳ್ತೀರಿ ಏನಾರು ಸಾಧ್ಯತೆಗಳಿದೆಯಾ ಎಸ್ ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ